NMC ನ್ಯೂಸ್ಗೆ ಸ್ವಾಗತ. NPS ಯೋಜನೆಯ ಬಗ್ಗೆ ಜಿಲ್ಲೆಯ ನೌಕರರಿಗೆ ವಿಶೇಷ ಅರಿವು ಮೂಡಿಸುವ ಸಲುವಾಗಿ ಜಿಲ್ಲಾ ಸಮಾವೇಶ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಎಸ್ಡಿಸಿಸಿ ಬ್ಯಾಂಕಿನ ಸಭಾಂಗಣದಲ್ಲಿ ನವೆಂಬರ್ 18ರಂದು ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಇಬ್ರಾಹಿಂ ಪುತ್ತೂರು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. NPS ಯೋಜನೆಯ ಬಗ್ಗೆ ಜಿಲ್ಲೆಯ ನೌಕರರಿಗೆ ವಿಶೇಷ ಅರಿವು ಮೂಡಿಸುವ ಸಲುವಾಗಿ ಜಿಲ್ಲಾ ಸಮಾವೇಶ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಎಸ್ಡಿಸಿಸಿ ಬ್ಯಾಂಕಿನ ಸಭಾಂಗಣದಲ್ಲಿ ನವೆಂಬರ್ 18ರಂದು ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ಜಿಲ್ಲೆಯ ಸುಮಾರು 2000ಕ್ಕಿಂತಲೂ ಹೆಚ್ಚು ನೌಕರರು ಹಾಗೂ ರಾಜ್ಯದ ವಿವಿಧ ಜಿಲ್ಲಾ ತಾಲೂಕು ಘಟಕಗಳ ನಾಯಕರು ಮತ್ತು ರಾಜ್ಯ ಘಟಕದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಸಚಿವರು, ಸಂಸದರು, ಶಾಸಕರುಗಳು, ರಾಜಕೀಯ ಪ್ರತಿನಿಧಿಗಳು ಮಾತ್ರವಲ್ಲದೆ ಜಿಲ್ಲಾ ಹಂತದ ವಿವಿಧ ಅಧಿಕಾರಿಗಳು ಮತ್ತು ಜಿಲ್ಲೆಯ ವಿವಿಧ ಸಂಘಟನೆಗಳ ನಾಯಕರುಗಳು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ NPS ಯೋಜನೆಯಡಿ ನಿವೃತ್ತರಾದ ಮತ್ತು ಮರಣ ಹೊಂದಿದ ಕುಟುಂಬದ ನೌಕರರು ವಿಶೇಷವಾಗಿ ಪಾಲ್ಗೊಂಡು ಈ ಕರಾಳ ಶಾಸನದ ಬಗ್ಗೆ ಸ್ವ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮತ್ತು ರಾಜ್ಯ ಘಟಕದ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಘೋಷಣೆಯಾಗಲಿದೆ. ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ ಬೆಂಗಳೂರು ಇವರ ಆಶ್ರಯದಲ್ಲಿ ಕಳೆದ 3 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಹಲವಾರು ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸುತ್ತಾ ಇದ್ದು, ಇದೀಗ ಕಳೆದ ಅಕ್ಟೋಬರ್ 3ರಲ್ಲಿ ನೂತನ ಪಿಂಚಣಿಯನ್ನು ವಿರೋಧಿಸಿ ರಕ್ತ ಕೊಟ್ಟೆಯು ಪಿಂಚಣಿ ಬಿಡೆಯುವಂತಹ ವಿಶೇಷವಾದಂತಹ ಹೋರಾಟವನ್ನು ನಿಮ್ಮೆಲ್ಲ ಮಾಧ್ಯಮದವರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿ ಮಾಡಿರುವಂಥದ್ದನ್ನು ತಮಗೆಲ್ಲ ತಿಳಿದಿರುವಂತೆ, ಇದೀಗ 2ನೇ ಹಂತವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಂಗವಾಗಿ ನವೆಂಬರ್ 18ರಂದು ದೊಡ್ಡ ಮಟ್ಟದ ಇಡೀ ತಾಲೂಕಿನ NPS ನೌಕರರನ್ನು ಸೇರಿಸಿ ಒಂದು ಜಿಲ್ಲಾ ಸಮಾವೇಶ, ಅದೇ ರೀತಿ ಆ ದಿವಸ ರಾಜ್ಯ ಕಾರ್ಯಕಾರಿಣಿಯನ್ನು SCDCC ಸಭಾಂಗಣ ಮಂಗಳೂರು ಕೊಡಿಯಲ್ ಬೈ ಇಲ್ಲಿ ನಡೆಸಲಿಕ್ಕಿದ್ದೇವೆ. ಈ ಸಮಾರಂಭದಲ್ಲಿ 2006ರಿಂದ ಇದುವರೆಗೆ ಸರ್ಕಾರಿ NPS ನೌಕರರು ಯಾರು ನಿವೃತ್ತರಾಗಿದ್ದಾರೋ, ಅದೇ ರೀತಿ ಆ ಸಂದರ್ಭದಲ್ಲಿ ಯಾರು ಮರಣ ಹೊಂದಿದಂತಹ ನೌಕರರ ಕುಟುಂಬಸ್ಥರಿದ್ದಾರೋ ಅವರನ್ನು ಆ ಸಭೆಯಲ್ಲಿ ಸೇರಿಸುವಂಥದ್ದು ಮತ್ತು ಅವರ ಏನು ದುಃಖ ಏನಿದೆ, ಅವರ ಅಹವಾಲ ಏನಿದೆ, ಇದನ್ನು ಕೇಳುವಂಥದ್ದು ನಮ್ಮ ಆ ಒಂದು ಸಭೆಯ ಬಹಳ ಮುಖ್ಯವಾದಂತಹ ಘಟ್ಟವಾಗಿದೆ. ಈ ಸಭೆಗೆ ಮಾನ್ಯ ಜಿಲ್ಲೆಯ ಸಚಿವರುಗಳಿಂದ ಹಿಡಿದು ಸಂಸದರು, ತಾಲೂಕಿನ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳು ಅಲ್ಲದೆ ಎಲ್ಲ ಎ ಗ್ರೇಡ್ ಅಧಿಕಾರಿ ವರ್ಗದವರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ನಮ್ಮ ಸಂಘದ ರಾಜ್ಯ ಮಟ್ಟದ ನಾಯಕರುಗಳಾದಂತಹ ಶ್ರೀಯುತ ಶಾಂತರಾಮ್ ಸರ್, ಕಾರ್ಯದರ್ಶಿಗಳಾದಂತಹ ನಾಗನಗೌಡ ಸರ್, ಇವರೆಲ್ಲರೂ ರಾಜ್ಯ ಮಟ್ಟದ ನಾಯಕರುಗಳು ಆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ನಮ್ಮ ಜಿಲ್ಲೆಯಿಂದ ಪ್ರತಿಯೊಂದು ತಾಲೂಕಿನಿಂದ NPS ನೌಕರರು ಸುಮಾರು 3000ದಷ್ಟು NPS ನೌಕರರು ಆ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ NPS ಎನ್ನುವಂತಹ ಕರಾಳತೆಯನ್ನು ಎಲ್ಲ NPS ನೌಕರರಿಗೂ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಆಹ್ವಾನಿಸುತ್ತಾ, ನಾನು ಪ್ರಥಮವಾಗಿ ಪ್ರಾಥಮಿಕವಾದಂತಹ ಪತ್ರಿಕಾಗೋಷ್ಠಿಯನ್ನು ಇದೀಗ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಾವು ಮುಂದಿನ ಹಂತದಲ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮೆಲ್ಲರನ್ನು ಆಹ್ವಾನಿಸಲಿಕ್ಕೂ ಇದ್ದೇನೆ. ಈ ಹೋರಾಟದಲ್ಲಿ ಜಿಲ್ಲೆಯ ಬಹಳಷ್ಟು ನಾಯಕರುಗಳು, ಹೋರಾಟಗಾರರು, ಚಿಂತಕರು, ಬೇರೆ ಬೇರೆ ಜಿಲ್ಲೆಯ ಸಂಘಗಳ ಜಿಲ್ಲಾಧ್ಯಕ್ಷರುಗಳು ಈ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಸರ್, ಉದ್ಘಾಟನೆ ಸಚಿವರಿಂದ, ಉಸ್ತುವಾರಿ ಸಚಿವರಿಂದ. ಸರ್, 10 ಗಂಟೆಗೆ ಕಾರ್ಯಕ್ರಮ ಆರಂಭ. 18ನೇ ತಾರೀಕು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮಾವೇಶ ಹಾಗೂ ಉತ್ತಮ ವ್ಯವಹಾರಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಶನಿವಾರ ಹೋಟೆಲ್ ಓಷನ್ ಪಾರ್ಲರ್ನಲ್ಲಿ ಆಯೋಜಿಸಲಾಗಿದೆ ಎಂದು JK ಹಿಮ್ ನಿಟ್ಟೆಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇವರು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮತ್ತು ಮಂಗಳೂರಿನ MRPL ಸಂಸ್ಥೆಗಳ ಜೊತೆಗೂಡಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಮಾವೇಶ ಹಾಗೂ ಉತ್ತಮ ವ್ಯವಹಾರಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ 2018 ಎಂಬ ಕಾರ್ಯಕ್ರಮವನ್ನು ಇದೇ ಶನಿವಾರ ನವೆಂಬರ್ 3ರಂದು ಹೋಟೆಲ್ ಓಷನ್ ಪಾರ್ಲರ್ನಲ್ಲಿ ಆಯೋಜಿಸಲಾಗುತ್ತಿದೆ. ಈ ಕಾರ್ಯಾಗಾರದ ಉದ್ದೇಶವೇನೆಂದರೆ MSMEಗಳ ಬೆಳವಣಿಗೆಯಲ್ಲಿ ಇರುವ ಅಡಚಣೆಗಳನ್ನು ಗುರುತಿಸಿ ತಮ್ಮ ವ್ಯಾಪಾರಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಡೆಸುವಲ್ಲಿ ಬಳಸಬಹುದಾದ ಮಾರ್ಗಸೂಚಿಗಳನ್ನು ಗುರುತಿಸುವುದು ಮತ್ತು ಅಡಚಣೆಗಳನ್ನು ಪರಿಹರಿಸುವುದಾಗಿದೆ. ಇದಲ್ಲದೆ ಈ ಸಂದರ್ಭದಲ್ಲಿ ಈವೆಂಟ್, ಡಿಜಿಟೈಸೇಷನ್, ಹಣಕಾಸು, ಈ ಮಾರ್ಕೆಟಿಂಗ್, ಗ್ರಾಹಕರ ಅನುಭವ ಮತ್ತು ಸರಬರಾಜು, ಚೈನ್ ನಿರ್ವಹಣೆ ಮುಂತಾದ ಕ್ಷೇತ್ರಗಳಲ್ಲಿ ಜ್ಞಾನ, ಅನುಭವಗಳು ಮತ್ತು ಪ್ರಾಯೋಗಿಕ ಜ್ಞಾನಗಳ ಹಂಚಿಕೆಗಾಗಿ ಈ ವೇದಿಕೆ ರಚಿಸುವ ಉದ್ದೇಶವಾಗಿದೆ. Today we are experiencing the 4th industrial revolution, which is driven by IT, digital tools. So we understand that MSMEs are not utilizing the digital tools to help them or to create an awareness about the various digital tools that are available for them to transform. We are doing a one-day conclave from 10 o'clock to 4 o'clock is the conclave. We have 5 sessions on this. One is on digital marketing. Second is how to transform customer experience for better sales. Then supply chain management and finance. These are the 4 functional areas. Then the evening we have an award ceremony. We want to recognize some of the MSMEs who are utilizing the tools and transform themselves. Best management practice MSMEs are rewarded. That starts from 6:30 to 8, followed by a dinner. I request Mrs. Naik to brief more on this program. ಈಗ ಸರ್ಕಾರದ ತುಂಬ ಸವಲತ್ತು MSMEಗಳಿಗೆಲ್ಲ ಕೊಡ್ತಾ ಇದ್ದಾರೆ. ತುಂಬ MSME ಅವರಿಗೆ ಆ ಸವಲತ್ತನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳೋದು ಅದರ ಬಗ್ಗೆ ಒಂದು ದಿನದ ಕಾರ್ಯಾಗಾರ ಇಟ್ಟಿದೆ. ಬೆಳಗಿನ ಸಾಯಂಕಾಲದವರೆಗೆಲ್ಲ ಲೀಡರ್ಸ್ ಎಲ್ಲ ಬರ್ತಾರೆ, ಬೇರೆ ಬೇರೆ ವಿಷಯದ ವಿಷಯದಲ್ಲಿ ಚರ್ಚೆ ಆಗ್ತಾರೆ. ಸಾಯಂಕಾಲ ಒಂದು ಅವಾರ್ಡ್ ಸೆರೆಮನಿ, ಅನೇಕ ಬ್ಯಾಂಕಿನವರು, ಆಮೇಲೆ ವೆಂಚರ್ ಕ್ಯಾಪಿಟಲಿಸ್ಟ್, ಈಗ ತುಂಬ ಹೊಸ ಉದ್ಯಮಿಗಳಿಗೆ, ಸ್ಟಾರ್ಟ್ಅಪ್ಸ್ನವರಿಗೆಲ್ಲ ಸಪೋರ್ಟ್ ಮಾಡಲಿಕ್ಕೆ ವೆಂಚರ್ ಕ್ಯಾಪಿಟಲಿಸ್ಟ್ ಅವರು ಕೂಡ ಸೇರ್ತಾರೆ. ಅವರ ಏನಾದರೂ ಒಂದು ಐಡಿಯಾಸ್ ಎಲ್ಲ ಇದ್ದರೆ ಅದು ಇಂಪ್ಲಿಮೆಂಟ್ ಮಾಡಿದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್ ಅವರು ಕೂಡ ಸಹಾಯ ಮಾಡುವ ಸಂದರ್ಭ ಒದಗಿಸ್ತಾ ಇದ್ದೇವೆ. ಆ್ಯಕ್ಚುಲಿ ಈಗ ಏನಾಗಿದೆ ಅಂದರೆ MSME ಅವರಿಗೆ ಅನೇಕ ಸಮಸ್ಯೆ ಇರ್ತದೆ. ಆ ಸಮಸ್ಯೆಗಳನ್ನು ಆ ಒಂದು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದಂಥ ಸರ್ಕಾರದವರು ಇರ್ಬೋದು, MSME ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಂಕಿನವರು ಇರ್ಬೋದು, ಅನೇಕ ಈ ಅಥಾರಿಟಿ ಅವ್ರನ್ನ ಒಂದು ಕಡೆಯಲ್ಲಿ ಸೇರಿಸಿ MSME ಜಾಸ್ತಿ ಒತ್ತು ಕೊಡುವ ಒಂದು ಈ ಸಮಾವೇಶ ಮಾಡಲಾಗಿದೆ. ಇದರಲ್ಲಿ ಇನ್ನೊಂದು ಒಳ್ಳೆಯ ವಿಷಯ ಏನಂದರೆ MSMEಗೆ ಎಷ್ಟು ಒತ್ತು ಕೊಡ್ತೇವೆ ಅಷ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗ್ತದೆ. ಈಗ ನೋಡಿರ್ಬೋದು, ಮುದ್ರಾ ಯೋಜನೆ ಇರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಉಂಟು, ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಉಂಟು, ಮತ್ತು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಉಂಟು. ಅಪ್ಟು 2 crore MSME ಅವರಿಗೆ ಬ್ಯಾಂಕಿನವರು ಯಾವುದೇ ಜಾಮೀನು ಇಲ್ಲದ ಸಾಲ ಸೌಲಭ್ಯ ಕೊಡುವ ಒಂದು ಪ್ರೊವಿಷನ್ ಉಂಟು. ಮತ್ತು ವೆಂಚರ್ ಕ್ಯಾಪಿಟಲ್ ಉಂಟು, ಅನೇಕ ಸಹಾಯಧನ, ಸೀಡ್ ಕ್ಯಾಪಿಟಲ್ ಇರ್ಬೋದು, ಸಬ್ಸಿಡಿ ಇರ್ಬೋದು, ಇದೆಲ್ಲ ಒಂದೇ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲ ವಿಷಯವನ್ನು ತಿಳಿ ಹೇಳುವ ವ್ಯವಸ್ಥೆ ಮಾಡ್ತೇವೆ. ಇದರಲ್ಲಿ ಏನಂತ ಹೇಳಿದರೆ ಈ ನಮ್ಮ ರಾಜ್ಯದಾದ್ಯಂತ MSME ಒಳ್ಳೊಳ್ಳೆ ಎಂಟರ್ಪ್ರನರ್ಸ್ನು ಸೆಲೆಕ್ಟ್ ಮಾಡಿ ಅವರದ್ದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ 15 ಕ್ಯಾಟಗರಿಯಲ್ಲಿ ಅವಾರ್ಡ್ ಕೊಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 15 ಕ್ಯಾಟಗರಿ ಯಾವುದು ಇರುತ್ತೋ ಆಲ್ರೆಡಿ ನಾವು ಅದರಲ್ಲಿ ನಿಮ್ಮ ಬ್ರೋಚರ್ಸ್ನಲ್ಲಿ ಕೊಟ್ಟಿದ್ದೇವೆ. ದಯವಿಟ್ಟು ನೀವೆಲ್ಲ ಒಂದು ಪ್ರೆಸ್ನಲ್ಲಿ ನಿಮ್ಮ ಒಂದು ಪೇಪರ್ನಲ್ಲೆಲ್ಲ ಅಥವಾ ನಿಮ್ಮ ಒಂದು ಟಿವಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದಕ್ಕೊಂದು ಪಬ್ಲಿಸಿಟಿ ಕೊಟ್ಟು ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯುವಾಗೆ ಆಗಬೇಕು. ಹಾಗೆ ಈ ಒಂದು ಕಾರ್ಯಕ್ರಮದಿಂದ ಅತ್ಯಂತ ಹೆಚ್ಚು ಜನರಿಗೆ ಒಂದು ಉಪಯೋಗ ಆಗುವ ಹಾಗೆ ನೀವೆಲ್ಲರೂ ಸಹಕರಿಸಬೇಕು. ಸಿಇಒ ಆಗಿದ್ದಾರೆ ಹಾಗೂ ಶ್ರೀ ಮರ್ಜಿನ್ ಶ್ರೋಫ್ ವ್ಯವಸ್ಥಾಪಕ ನಿರ್ದೇಶಕರು, ಯುರೇಕಾ ಫೋರ್ಬ್ಸ್ ನ ಸಿಇಒ, ಶ್ರೀ ಬಿಪಿನ್ ಕುಮಾರ್ ತಿಬ್ರೇವಾಲ್ ಏರ್ಬಸ್ ಇಂಡಿಯಾ ಮುಂಬೈ ಇದರ ಸಿಎಫ್ಒ ಇವರು ಕೂಡ ನಮ್ಮಲ್ಲಿ ಭಾಗವಹಿಸಲಿದ್ದಾರೆ. ಹಾಗೂ ಅನೇಕರು ತಮ್ಮ ತಂತ್ರ ಅಥವಾ ಜ್ಞಾನ ತಮ್ಮಲ್ಲಿ ತಮ್ಮ ಸಂಸ್ಥೆಗಳಲ್ಲಿ ಯಾವ ರೀತಿ ಒಂದು ವಿಚಾರ ಸಂಕೀರ್ಣ ಅಥವಾ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳ್ತೇವೆ ಆಗಿದೆಯೋ ಅದರ ಬಗ್ಗೆ ಎಲ್ಲರಿಗೂ ಜ್ಞಾನ ಹಂಚಿ ಇದನ್ನೊಂದು ಉನ್ನತ ಮಟ್ಟಕ್ಕೆ ಏರಿಸಲಿದ್ದಾರೆ. ಆದ್ರಿಂದ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನಂದ್ರೆ ಮಾಧ್ಯಮದವರು ಈ ಒಂದು ವಿಚಾರ ಸಂಕೀರ್ಣ ವಿಚಾರ ಗೋಷ್ಠಿಯನ್ನು ಯಶಸ್ವಿಗೊಳಿಸಿ ಆದಷ್ಟು ಎಂಎಸ್ಎಂಇಗಳು ಈ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಜುಮಾ ಮಸೀದಿಯ ಪ್ರಸ್ತುತ ಆಡಳಿತ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮದರಸದಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಗುರುತು ಚೀಟಿಯನ್ನು ಬಲವಂತದಿಂದ ಕಡ್ಡಾಯಗೊಳಿಸಲಾಗಿದೆ ಎಂದು ಮೊಹಮ್ಮದ್ ಶರೀಫ್ ಇರೋಡು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಬದ್ರಿಯ ಜುಮಾ ಮಸೀದಿ 1958ನೇ ಇಸವಿಯಲ್ಲಿ ಸ್ಥಾಪಿತವಾಯಿತು. ಅದೇ ಇಸವಿಯಲ್ಲಿ ಅಲ್ ಮದರಸತುಲ್ ಬದ್ರಿಯಾ ಮದರಸವು ಪ್ರಾರಂಭವಾಯಿತು. ಈ ಮದರಸವನ್ನು ಪ್ರಸ್ತುತ ಮಸೀದಿಯ ಆಡಳಿತ ಸಮಿತಿ ಅಧ್ಯಕ್ಷರು ಹಾಗೂ ಕೆಲವೊಂದು ಸದಸ್ಯರು ಸೇರಿಕೊಂಡು ಮದರಸದ ಹೆಸರನ್ನು ಮದೀನತುಲ್ ಉಲೂಮ್ ಎಂದು ಬದಲಾಯಿಸಿ ಇದುವರೆಗೆ ಇಲ್ಲದ ಕೆಲವೇ ತಿಂಗಳುಗಳ ಮೊದಲು ಮದೀನತುಲ್ ಉಲೂಮ್ ಎಂದು ನಾಮಫಲಕವನ್ನು ಅಳವಡಿಸುವುದರ ಜೊತೆಗೆ ಮದರಸದಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಗುರುತು ಚೀಟಿಯನ್ನು ಬಲವಂತದಿಂದ ಕಡ್ಡಾಯಗೊಳಿಸಲಾಗುತ್ತದೆ. ಇದನ್ನು ಕೆಲವೊಂದು ವಿದ್ಯಾರ್ಥಿಗಳ ಪೋಷಕರ ಇವರ ಸರ್ವಾಧಿಕಾರವನ್ನು ವಿರೋಧಿಸಿ ಹಲವಾರು ರೀತಿಯ ಮನವಿಯನ್ನು ಜಮಾತ್ ಕಮಿಟಿಗೂ ಹಾಗೂ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಜೊತೆಗೆ ಸಂಬಂಧಪಟ್ಟ ಆರಕ್ಷಕ ಠಾಣೆಗೂ ನೀಡಿರುತ್ತೇವೆ. ಆದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಇದನ್ನು ಖಂಡಿಸಿ ಇವರ ಸರ್ವಾಧಿಕಾರ ವಿರೋಧಿಸುವ ಹಲವಾರು ವಿದ್ಯಾರ್ಥಿಗಳು ಗುರುತು ಚೀಟಿಯನ್ನು ಅಳವಡಿಸಿಕೊಳ್ಳದೆ ಮದರಸಕ್ಕೆ ಹೋಗುತ್ತಿದ್ದು, ಇಂತಹ ಮಕ್ಕಳನ್ನು ಮದರಸದ ತರಗತಿಗಳಿಗೆ ತೆಗೆದುಕೊಳ್ಳದೆ ಗುರುಗಳು ತರಗತಿಯಿಂದ ಹೊರಗೆ ಇಡುತ್ತಿದ್ದಾರೆ. ಇದು ಸರಿಸುಮಾರು 3 ತಿಂಗಳಿನಿಂದ ನಿರಂತರವಾಗಿ ನಡೆಯುತ್ತಿದೆ. ಇದನ್ನು ಕೂಡ ಬಜಪೆ ಆರಕ್ಷಕರಿಗೆ, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಮಂಡಳಿಗೆ, ಮಹಿಳಾ ಮತ್ತು ಕಲ್ಯಾಣ ಆಯೋಗಕ್ಕೆ ದೂರು ನೀಡಿರುತ್ತೇವೆ. ಆದರೂ ಯಾವುದೇ ಪ್ರಯೋಜನ ಆಗದಿದ್ದಾಗ ವಿದ್ಯಾರ್ಥಿಗಳ ಅವಿದ್ಯಾಭ್ಯಾಸಕ್ಕೆ ತೊಡಕಾಗುವುದನ್ನು ಮನಗಂಡು ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿರುತ್ತೇವೆ. ಇದರ ಫಲವಾಗಿ ದಿನಾಂಕ 14/1/2018ರಂದು ನ್ಯಾಯಾಲಯದಿಂದ ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸಕ್ಕೆ ತೊಡಕು ಆಗಬಾರದೆಂದು ವಿದ್ಯಾರ್ಥಿಗಳನ್ನು ಈ ಕೂಡಲೇ ತರಗತಿಗೆ ತೆಗೆದುಕೊಳ್ಳಬೇಕೆಂದು ಕಟ್ಟುನಿಟ್ಟಿನ ಆದೇಶ ಜಾರಿಗೊಳಿಸಲಾಗುತ್ತಿದೆ. ಆದಾಗ್ಯೂ ಕಮಿಟಿಯ ಪಟ್ಟಭದ್ರ ಹಿತಾಸಕ್ತಿಗಳು ನ್ಯಾಯಾಲಯದ ಆದೇಶವು ನಮಗೆ ಲೆಕ್ಕಕ್ಕೆ ಇಲ್ಲ ಎಂದು ಸರಾಸಗಟಾಗಿ ಧಿಕ್ಕರಿಸಿ ವಿದ್ಯಾರ್ಥಿಗಳನ್ನು ತರಗತಿಯಿಂದ ಹೊರಗೆ ಹಾಕುವುದನ್ನು ಇದುವರೆಗೂ ಮುಂದುವರಿಸುತ್ತಿದ್ದಾರೆ. ಸಾರ್ವಜನಿಕ ನೆಲೆಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೆ. ನನ್ನ ಒಂದು ಪರ್ಸನಲ್ ಉದ್ದೇಶದಿಂದ ನನಗೆ ಆರ್ಥಿಕವಾಗಿ ಮತ್ತು ಬೇರೆ ಬೇರೆ ಉದ್ದೇಶದಿಂದ ಅದನ್ನು ಮೊಟಕುಗೊಳಿಸಬೇಕಾಯಿತು. ಆನಂತರ ನಾನು ಯಾವುದೇ ವಿಷಯಕ್ಕೆ ಹೋಗದೆ ಕಳೆದ 10 ವರ್ಷಗಳಿಂದ ನಾನು ನನ್ನ ಕುಟುಂಬದ ಸಮೇತ ಮಾತ್ರ ನಾನಿದ್ದೇನೆ. ಇವತ್ತು 10 ವರ್ಷ ನಂತರ ಇದು ಪ್ರಥಮ ಬಾರಿಗೆ ನಾನು ಸಾರ್ವಜನಿಕರಿಗೆ ಪತ್ರಿಕಾಗೋಷ್ಠಿಯ ಮೂಲಕ ಕಾಲಿಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ದೇನೆ, ಕುಪ್ಪೆಪದು ಬದ್ರಿಯಾ ಜುಮ್ಮಾ ಮಸ್ಜಿದ್ 1958ನೇ ಇಸ್ವಿಯಲ್ಲಿ ಸಾಧಾರಣ 60 ವರ್ಷಗಳ ಹಿಂದೆ ಪ್ರಾರಂಭ ಆಗಿದೆ ಈ ಬದ್ರಿಯಾ ಜುಮ್ಮಾ ಮಸೀದಿ. ಅದೇ ಸಮಯದಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿ ಯಾವಾಗ ಪ್ರಾರಂಭ ಆಯಿತು ಅದೇ ವರ್ಷದಲ್ಲಿ ಅಲ್ ಮದರಸತುಲ್ ಬದ್ರಿಯಾ ಅನ್ನೋ ಒಂದು ಮದರಸ ಅಂದ್ರೆ ಕುರಾನ್ ವಿದ್ಯಾಭ್ಯಾಸವನ್ನು ಕಲಿಸುವ ಒಂದು ಮದ್ರಸವು ಅಲ್ಲಿ ಪ್ರಾರಂಭ ಆಗಿದೆ. ಇದು ಅದೇ ರೀತಿಯಲ್ಲಿ ನಡ್ಕೊಂಡು ಬಂದಿತ್ತು. ಕಳೆದ 1.5-2 ವರ್ಷದಿಂದ ಅಲ್ಲಿ ಯಾವುದೋ ಒಂದು ಸ್ವಉದ್ದೇಶಕ್ಕಾಗಿ ಅವರ ಕೆಟ್ಟ ನಡತೆಗಳನ್ನು ನಡೆಸಿಕೊಳ್ಳಿಕ್ಕಾಗಿ ಮಸೀದಿಯಲ್ಲಿ ಕೂಡ ರಾಜಕೀಯವನ್ನು ಪ್ರಾರಂಭಿಸುತ್ತಿತ್ತು. ಆದರೂ ನಾವುಗಳವರ ಆತ್ಮೀಯತೆಯಿಂದ ಒಳ್ಳೆಯ ರೀತಿಯಲ್ಲಿ ಅದನ್ನು ಅವರಿಗೆ ಮನವರಿಕೆ ಮಾಡಿದಾಗಲೂ ನಮ್ಮನ್ನು ಧಿಕ್ಕರಿಸಿ ವಿರೋಧಿಸಿ ಹೋಗ್ತಾ ಇದ್ರು. ಕಳೆದ ಜನವರಿಯಲ್ಲಿ ವರ್ಷಂಪ್ರತಿ ನಡೆಯುವಂತೆ ಕಳೆದ ಜನವರಿಯಲ್ಲಿ ಬದ್ರಿಯಾ ಜುಮ್ಮಾ ಮಸೀದಿಯ ಜನರಲ್ ಬಾಡಿ ಮೀಟಿಂಗ್ ಆಗಿದೆ. ಅದರಲ್ಲಿ ಒಂದು ಹೊಸ ಕಮಿಟಿ, ಪ್ರತಿ ವರ್ಷವೂ ನಡೆಯುವಂತೆ ಹೊಸ ಕಮಿಟಿ ರಚನೆ ಆಗಿದೆ. ಆ ಕಮಿಟಿ ಅದರಲ್ಲಿ ಕೆಲವೊಂದು ಅಧ್ಯಕ್ಷರು, ಇನ್ನು ಪದಾಧಿಕಾರಿಗಳು, ಕೆಲವೊಂದು ಸದಸ್ಯರುಗಳು ಸೇರಿ ಮಸೀದಿಯ ಚಿತ್ರಣವನ್ನೇ ಬದಲಾಯಿಸುವಂತದ್ದು, ಮಸೀದಿಯ ಹಿನ್ನೆಲೆಯನ್ನೇ ತಿರುಚುವಂತದ್ದು ಕೆಟ್ಟ ಕೆಲಸ ಕೈ ಹಾಕಿದ್ದಾರೆ. ಉದಾಹರಣೆಯಾಗಿ ಅಲ್ಲಿ ಮದ್ರಸೆ ಹೆಸರು ಮದ್ರಸತುಲ್ ಬದ್ರಿಯಾ ಅಂತ ಹೇಳಿದ್ರೆ ಈಗ ಅವರು ಅದನ್ನು ಮದೀನತುಲ್ ಉಲೂಮ್ ಅಂತ ಹೇಳಿ ತಿರುಚಿದ್ದಾರೆ. ಯಾಕೆ ತಿರುಚಿದ್ದಾರೆ, ಯಾವ ಉದ್ದೇಶ ಅಂತ ಹೇಳಿ ಇದುವರೆಗೂ ಯಾರಿಗೂ ಗೊತ್ತಿಲ್ಲ, ಜಮಾತಿಗನ ಯಾರಿಗೂ ಗೊತ್ತಿಲ್ಲ, ತಿರುಚಿದ್ದಲ್ಲದೆ ಈ ಹೊಸ ಕಮಿಟಿಯವರು ಕಳೆದ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅದಕ್ಕೆ ಇದುವರೆಗೂ ಇಲ್ಲದಂತ ಒಂದು ನಾಮಫಲಕ ಮದರಸವನ್ನು ನಾಮಫಲಕ ಮದೀನತುಲ್ ಉಲೂಮ್ ಮದರಸ ಅಂತ ಹೇಳಿ ನಾಮಫಲಕವನ್ನು ಹಾಕಿದ್ದಾರೆ. ಇದನ್ನು ಜಮಾತಿಗರು ವಿರೋಧಿಸ್ತಾ ಬಂದಿದ್ರು. ತದನಂತರ ವಿದ್ಯಾರ್ಥಿಗಳು ಮದರಸಕ್ಕೆ ಹೋದ ವಿದ್ಯಾರ್ಥಿಗಳು ಐಡಿ ಏನು ಗುರುತಿನ ಚೀಟಿ ಯಾಕೆ ಆಗ್ತೇವೆ ಅಂತ ಹೇಳಿದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಮದರಸದಲ್ಲಿ ನಮ್ಮ ಮಕ್ಕಳು ಮದರಸಕ್ಕೆ ಹೋದ ವಿದ್ಯಾರ್ಥಿಗಳು ಎಲ್ಲಾದ್ರೂ ಮಧ್ಯೆ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಉದಾಹರಣೆ ಒಂದು ಅವಘಡ ಆಯ್ತು, ಅಪಘಾತ ಆಯ್ತು, ಮಕ್ಕಳು ಮಿಸ್ ಆದ್ರು, ಈ ಸಂದರ್ಭದಲ್ಲಿ ಗುರುತು ಹಿಡಿಬೇಕಾಗ್ತದೆ ಅಂತ ಹೇಳಿ ಉದ್ದೇಶದಿಂದ ಗುರುತು ಚೀಟಿ ಮಾಡೋದು. ಅದನ್ನು ಮಾಡಬೇಕಿದ್ರೆ ಅಲ್ಲಿ ಮದರಸದ ಹೆಸರನ್ನು ಬಿಟ್ಟು ಮದೀನತುಲ್ ಉಲೂಮ್ ಕೋರ್ಟಿಗೆ ಪ್ರೂಫ್ ಬೇಕು ಅನ್ನೋ ಉದ್ದೇಶದಲ್ಲಿ ಇವರು ಮಧ್ಯದಲ್ಲಿ ಅನ್ಯಾಯ ಮಾಡುವುದರ ಜೊತೆಗೆ ನ್ಯಾಯಾಲಯದಲ್ಲಿ ಸುಳ್ಳು ಮಾಹಿತಿಯ ದೂರನ್ನು ಕೊಟ್ಟು ದಾಖಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಇದನ್ನೆಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಐಡಿಯನ್ನು ಮಕ್ಕಳ ಗುರುತು ಚೀಟಿಯನ್ನು ತಯಾರಿ ಮಾಡಿ ಇದನ್ನು ವಿರೋಧಿಸಿದ್ವು. ನಾವು ಮಾನಸಿಕವಾಗಿ ವಿರೋಧಿಸಿದ್ದೆವು, ಮೌಖಿಕವಾಗಿ ವಿರೋಧಿಸಿದಾಗ ಲಾಸ್ಟಿಗೆ ದೂರಿನ ಮುಖಾಂತರ ವಿರೋಧಿಸಿದ್ವು. ನಾವು ಆ ಸಂದರ್ಭದಲ್ಲಿ ದೂರು ಕೊಟ್ಟಂತಹ ಮುಖ್ಯ ಮಸೀದಿಗೆ ದೂರು ಕೊಟ್ಟಿದ್ದರು. ಈ ಐಡಿ ಹಾಕದ ಭಾಗ ನಾನು ಅದನ್ನು ಸಂಪೂರ್ಣವಾಗಿ ವಿರೋಧಿಸ್ತೇನೆ. ಯಾಕಂತ ಹೇಳಿದ್ರೆ ಸರ್, ನಾನು ಹೇಳುದೇನು ಅಂತ ಹೇಳಿದ್ರೆ, ಒಂದು ಹೆಸರು ಬದಲಾವಣೆ ಮಾಡಬೇಕಾದ್ರೆ ಜಮಾತಿನ ಪ್ರತಿಯೊಬ್ಬರು ಇದ್ದು ಅಲ್ಲಿ ಮಾಡಬೇಕು, ಅದರ ಬಲವಾದ ಕಾರಣಗಳು ಬೇಕಾಗಿರ್ತದೆ. ಯಾವುದೇ ಕಾರಣ ಇಲ್ಲದೆ ಒಂದು 10 ಜನ 20 ಜನ ಸೇರಿ ಮಾಡುವುದರಲ್ಲಿ ಅರ್ಥ ಇಲ್ಲ. ಒಂದು ಇನ್ನೊಂದು ಇಸ್ಲಾಂ ಸರಿಯಾದ ಪ್ರಕಾರ ಇರ್ತದೆ. ಒಂದು ಜಮಾತ್ ಅಲ್ಲಿ ಉದಾಹರಣೆಗೆ ಒಂದು ಗುರುಗಳಿಂದ ವ್ಯತ್ಯಾಸ ಕಂಡು ಬಂದಾಗ 10,000 ಜನ ಸದಸ್ಯರು ಒಂದು ಜಮಾತ್ನಲ್ಲಿದ್ರೆ ಒಬ್ಬ ಸದಸ್ಯ ಆ ಗುರುಗಳ ವಿರುದ್ಧ ಖತೀಬರ ವಿರುದ್ಧ ಅವರು ಸರಿಯಿಲ್ಲ ಅಂತ ಅಪಸ್ವರ ಎತ್ತಿದಾಗ ಇಸ್ಲಾಮಿಯ ಶರಿಯತ್ ಪ್ರಕಾರ ಆ ಖತೀಬರು ಆ ಜಮಾತ್ನಿಂದ ನಿರ್ಗಮಿಸಬೇಕು. ಇದು ಶರಿಯತ್ ಹೇಳ್ತದೆ. ಜಮಾತಿನ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳು ತದ ಕೂಡಲೇ ಆ ಖತೀಬರನ್ನು ಗುರುಗಳನ್ನು ಮಸೀದಿಯನ್ನು ಬಿಟ್ಟು ಅಲ್ಲಿಂದ ಕಳಿಸುವಂತಹ ಒಂದು ಶರಿಯತ್ ನಮ್ಮ ಇಸ್ಲಾಂ ಧರ್ಮ ಇದೆ. ಯಾಕೆಂತ ಹೇಳಿದ್ರೆ ಮಸೀದಿಯನ್ನು ಕಟ್ಟಿ ಬೆಳೆಸಿದ್ದು ಊರಿನ ಸಾರ್ವಜನಿಕರ ಒಗ್ಗಟ್ಟಿಗೆ ಒಬ್ಬ ಇನ್ನೊಂದು ಊರಿನಿಂದ ಬಂದ ಒಂದು ಗುರುಗಳಿಂದ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಆದಾಗ ನಮ್ಮ ಊರಿನ ಒಗ್ಗಟ್ಟು ಮುಖ್ಯವೇ ಹೊರತು ಪರ ಊರಿನ ಗುರುಗಳಲ್ಲ ಅನ್ನೋ ಒಂದು ನಿಯಮದಡಿ ಅವರನ್ನು ತೆಗೆಯುವಂತ ಒಂದು ಶರಿಯತ್ ಹೇಳುವಾಗ ಕಾನೂನಿನ ವಿರುದ್ಧವಾಗಿ ಇವರು ಬೇಡದನ್ನೇ ಮಾಡ್ತಾ ಇದ್ದಾರೆ. ದೂರು ಕೊಟ್ಟಂತಹ ಸಂದರ್ಭದಲ್ಲಿ ದೂರಿಗೆ ಯಾವುದೇ ಮಾನ್ಯತೆ ಕಮಿಟಿಯಿಂದ ಸಿಗದಿದ್ದಾಗ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟರು. ಬಜಪೆಗೆ ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣ ಇಲಾಖೆಗೆ ದೂರು ಕೊಟ್ಟಿದ್ದಾರೆ, ವಕ್ಫ್ ಸಮಿತಿಗೆ ದೂರು ಕೊಟ್ಟಿದೆ. ಯಾವುದೇ ಪ್ರಯೋಜನ ಆಗಲಿಲ್ಲ. ಎಲ್ಲ ರೀತಿಯಲ್ಲಿ ನೋಟಿಸ್ ಬಂದಾಗಲೂ ತಿರಸ್ಕರಿಸಿದ್ದಾರೆ. ಕಳೆದ 2 ತಿಂಗಳಿಂದ ಕೋರ್ಟಿಗೆ ಹೋದು ಮಕ್ಕಳನ್ನು ತರಗತಿಯಿಂದ ಬಹಿಷ್ಕರಿಸಿ ಈಗ ನಿರಂತರ 3 ವರ್ಷದಿಂದ ಈಗಲೂ ಇವತ್ತಿಗೂ ಕೂಡ ತರಗತಿಯಿಂದ ಹೊರಗೆ ಹಾಕಿದ್ದಾರೆ. ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ನ್ಯಾಯಾಲಯದಲ್ಲಿ ಅವರು ದೂರು ಸಲ್ಲಿಸಿರುವುದರಿಂದ ಮಧ್ಯಂತರ ಒಂದು ಆದೇಶವನ್ನು ಜಿಲ್ಲಾ ನ್ಯಾಯಾಲಯ ಘೋಷಿಸುತ್ತದೆ. ಏನು ಅಂತ ಹೇಳಿದ್ರೆ, ಅದರ ಪ್ರತಿ ಕೂಡ ಇಲ್ಲಿ ಇದೆ. ಏನಂತ ಹೇಳಿದ್ರೆ, ವಿದ್ಯಾಭ್ಯಾಸಕ್ಕೆ ಐಡಿ ಮಾನದಂಡವಲ್ಲ, ಗುರುತಿನ ಚೀಟಿ ಮಾನದಂಡವಲ್ಲ, ವಿದ್ಯಾಭ್ಯಾಸಕ್ಕೆ ತೊಡಕು ಮಾಡಬಾರದು. ಮಕ್ಕಳನ್ನು ತರಗತಿಗೆ ಈ ಕೂಡಲೇ ತರಗತಿಯ ಒಳಗೆ ತಗೊಳ್ಳಬೇಕು, ಯಾವುದೇ ಕಾರಣಕ್ಕೂ ಮಕ್ಕಳನ್ನು ತರಗತಿಯಿಂದ ಹೊರಗೆ ಹಾಕಬಾರದು ಎಂದು ನ್ಯಾಯಾಲಯ ಆದೇಶಿಸಿದಾಗ ಅದರ ಕಾಪಿ ಸಂಬಂಧಪಟ್ಟ ಬಜಪೆ ಠಾಣೆಗೂ ವಕ್ಫ್ ಸಮಿತಿಗೂ ಮಕ್ಕಳ ಆಯೋಗಕ್ಕೆ ಎಲ್ಲದಕ್ಕೂ ನಾವು ಕೊಟ್ಟಿದ್ದೇವೆ. ಅದೇ ಆಕೆಯೂ ಕೂಡ ಅಲ್ಲಿನ ಅಧ್ಯಕ್ಷರು ಈ ಪಟ್ಟಭದ್ರ ಹಿತಾಸಕ್ತಿಗಳು ಯಾರಿದ್ದಾರೆ, 4, 5, 6 ಸದಸ್ಯರುಗಳು ಪದಾಧಿಕಾರಿಗಳು ಸೇರಿ ನಮಗೆ ನ್ಯಾಯಾಲಯವೇ ಲೆಕ್ಕಕ್ಕಿಲ್ಲ, ನ್ಯಾಯಾಲಯದ ಆದೇಶವನ್ನು ನಾವು ಕ್ಯಾರೆ ಮಾಡುವುದಿಲ್ಲ, ನಮ್ಮ ಕಮಿಟಿ ನಾವು ಹೇಳಿದಾಗೆ, ನಮ್ಮ ಮಸೀದಿ ನಮ್ಮ ಪ್ರಕಾರ, ಅಂದ್ರೆ ಜಮಾತಿಗರವಲ್ಲ, ನ್ಯಾಯಾಲಯವಲ್ಲ, ಆರಕ್ಷಕರು ಯಾರು ಅಲ್ಲ, ನಾವು ಹೇಳಿದಾಗೆ ಅನ್ನೋ ಒಂದು ಧೋರಣೆಯಿಂದ ಮುಂದುವರೆದಿದ್ದಾರೆ. ಅದಾಗಿ ಮೊನ್ನೆ 23ನೇ ತಾರೀಕು ಶೇಖ್ ಅಬ್ದುಲ್ಲಾ ಅನ್ನೋರು, ಅವರ ಮಕ್ಕಳು 2-3 ಮಕ್ಕಳು ಮದರಸಕ್ಕೆ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ 6 ವರೆಗೆ ಪ್ರಾರಂಭವಾಗುವ ಮದರಸಕ್ಕೆ ಜೇಕತ್ತುಲರವರ ಮಕ್ಕಳನ್ನು ಕರ್ಕೊಂಡು ಹೋಗಿದ್ರು. ಪ್ರತಿದಿನ ಕರ್ಕೊಂಡು ಹೋಗಿ ಹೊರಗೆ ಹಾಕುವುದನ್ನು ಪ್ರಶ್ನೆ ಮಾಡಲಿಕ್ಕಾಗಿ ಹೋಗಿದ್ರು. ಆವಾಗ ಗುರುಗಳಾದಂಥ ಅನೀಫ್ ಖಾಸಿ ಅವರ ಹತ್ರ ಶೇಖ್ ಅಬ್ದುಲ್ಲರು ಹೇಳಿದ್ರು, ಗುರುಗಳೇ ಮದ್ರಸದ ಮಕ್ಕಳನ್ನು ಹೊರಗೆ ಹಾಕಬೇಡಿ, ಒಳಗೆ ತೆಗೆದುಕೊಳ್ಳಿ ಅಂತ ಹೇಳಿದಾಗ, ನಿನ್ನನ್ನು ಇನ್ನು ಮುಂದೆ ಮಸೀದಿಯ ಬಳಿ ಬರದಾಗೆ ನಾನು ನೋಡಿಕೊಳ್ತೇನೆ ಅಂತ ಅವನನ್ನು ನಿಂದಿಸಿ ಅವರ ವಿರುದ್ಧ ಈ ಕೋಟಿ ರಜಾಕ್ ಮತ್ತೆ ಡಿಪಿ ಅಮ್ಮಪ್ಪ ಇವರಿಗೆಲ್ಲ ಮೊಬೈಲ್ ನಲ್ಲಿ ಕಾಲ್ ಮಾಡಿ ಅವರನ್ನು ಕರೆಸಿ ಈ ಶೇಖ್ ಅಬ್ದುಲ್ಲರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಮಸೀದಿಯ ಆವರಣದ ಹೊರಗೆ ಮದರಸದ ಮುಂಭಾಗದಲ್ಲಿ ಇಷ್ಟು ನಾಲ್ಕು ಶಿಕ್ಷಕರಿದ್ದಾರೆ. ಜೊತೆಗೆ 150 ಮಿಕ್ಕಿದಂತ ವಿದ್ಯಾರ್ಥಿಗಳ ಎದುರಿಗೆ ಅಲ್ಲಿ ಮಾರಣಾಂತಿಕಲ್ಲೇ ಓಪನ್ ಆಗಿ ಅಲ್ಲಿ ಹೊಡೆದಿದ್ದಾರೆ. ಹೊಡೆದು ಹಾಕಿ ಸಾಧಾರಣ 40 ನಿಮಿಷ ತನಕ ಆ ಶೇಖ್ ಅಬ್ದುಲ್ಲಾ ಅಲ್ಲಿ ಮತಿ ತಪ್ಪಿ ಬಿದ್ದರೂ ಕೂಡ ಯಾರೊಬ್ಬರನ್ನು ಅವರ ಬಳಿಗೆ ಹೋಗಲಿಕ್ಕೆ ಬಿಡಲಿಲ್ಲ, ಅಷ್ಟು ಗುಂಡಾಗಿರಿ ಮಾಡಿದ್ದಾರೆ. ಇದನ್ನು ಈ ಶೇಖ್ ಅಬ್ದುಲ್ಲರ ಮಗ ಅವರ ಬಳಿಯಲ್ಲಿದ್ದ ಮೊಬೈಲ್ ನಲ್ಲಿ ಲಾಸ್ಟ್ಗೆ ಒಡೆದು ಹಾಕಿದ ನಂತರ ಒಂದು ವಿಡಿಯೋ ಮಾಡಿದ್ದಾರೆ. ಅದರ ತುಣುಕು ಕೂಡ ನಮ್ಮಲ್ಲಿದೆ. ಒಡೆದು ಹಾಕಿದ ನಂತರ ಅಲ್ಲಿ ಯಾವ ಸ್ಥಿತಿಯಲ್ಲಿ ಅವರು ಶೇಖ್ ಅಬ್ದುಲ್ಲಾ ಬಿದ್ದಿದ್ರು ಅಂತ ಹೇಳಿ, ಆ ನಂತರ ನಾವು ಆಟೋ ರಿಕ್ಷಾದಲ್ಲಿ ತಗೊಬಂದು ಗಂಜಿ ಮಾಡಿದ ನಂತರ ಬೇರೆ ಅಲ್ಲಿ ಒಂದು ಗ್ರಾನೇಟ್ ಅಂಗಡಿ ಅವರ ಕಾರಿನಲ್ಲಿ ವೆನ್ಲಾಕ್ ಆಸ್ಪತ್ರೆಗೆ ನಾವು ದಾಖಲಿಸಿದ್ದೇವೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎನ್ಎಂಸಿ ನ್ಯೂಸ್. ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್ ಸಹಸ್ರ ಸಂಖ್ಯೆಯಲ್ಲಿರುವ ವಿಭಿನ್ನ ಮತ್ತು ನವನವೀನ ಮಾದರಿಯ ಮನಮೋಹಕ ಮದುವೆ ಆಮಂತ್ರಣ ಪತ್ರಿಕೆಗಳು ನಿಮ್ಮ ಮಂಗಳೂರಿನ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್ ನಲ್ಲಿ ಮಾತ್ರ ಲಭ್ಯ. ಹೊಸ ಸಂಬಂಧಗಳ ಬೆಸುಗೆಗೆ, ಬಂಧು ಬಾಂಧವರ ಆಗಮನಕ್ಕೆ ಸಂಪರ್ಕ ಸೇತುವೆಯಾಗಿ ನಿಮ್ಮ ಮದುವೆ ಸಮಾರಂಭಕ್ಕೆ ಎಲ್ಲರನ್ನೂ ಕರೆತರುವಂತೆ ಮಾಡುತ್ತದೆ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್. ಅತಿ ಕಡಿಮೆ ಹಾಗೂ ಚಾಲೆಂಜಿಂಗ್ ಬೆಲೆಯಲ್ಲಿ ಅಪರೂಪದ ಮತ್ತು ಅತ್ಯಾಕರ್ಷಕ ವಿನ್ಯಾಸದ ವೆಡ್ಡಿಂಗ್ ಕಾರ್ಡ್ಗಳು ಮಂಗಳೂರಿನ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್ ನಲ್ಲಿ ಮಾತ್ರ ಲಭ್ಯ. ಹಿಂದೆ ಭೇಟಿ ಕೊಡಿ ಗ್ಲೋಬಲ್ ವೆಡ್ಡಿಂಗ್ ಕಾರ್ಡ್, ಫಸ್ಟ್ ಫ್ಲೋರ್, ಮ್ಯಾಕ್ಸ್ ಸಿಟಿ, ಸ್ಟೇಟ್ ಬ್ಯಾಂಕ್, ಮಂಗಳೂರು. ಕರೆ ಮಾಡಿ 9448159085.